ಗೌರಿಬಿದನೂರು ತಾಲೂಕಿನ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಹಿಂದೆಂದೂ ಕಂಡು ಕೇಳರಿಯದಷ್ಟು ಅದ್ಧೂರಿಯಾಗಿ ಶ್ರೀರಾಮನವಮಿ ಆಚರಿಸಲಾಯಿತು. ಅಲ್ಲದೆ ಶೋಭಾಯಾತ್ರೆ ನಡೆಸಿ ನಗರದಲ್ಲಿ ಕೇಸರಿ ರಂಗು ಮೂಡಿಸಲಾಗಿತ್ತು. ವಿಶ್ವ ಹಿಂದೂ ಪರಿಷತ್ ಸೇರಿದಂತೆ ಹಿಂದೂಪರ ಸಂಘಟನೆಗಳ ಪದಾಧಿಕಾರಿಗಳು ಇದೇ ಮೊದಲ ಬಾರಿಗೆ ಶ್ರೀರಾಮನವಮಿ ರಚಿಸಿಕೊಂಡು ಬೃಹತ್ ಶೋಭಾಯಾತ್ರೆ ನಡೆಸಿದರು. ನಗರದ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಿಂದ ಅಲಂಕರಿಸಿದ ಪಲ್ಲಕ್ಕಿಯಲ್ಲಿ ಶ್ರೀರಾಮ ದೇವರನ್ನ ಶೋಭಾಯಾತ್ರೆಗೆ ವಿವಿಧ ಜನಪದ ಕಲಾತಂಡಗಳು ಮೆರಗು ನೀಡಿದವು. ರಾಮನಾಮ ಜಪದೊಂದಿಗೆ ಸಾವಿರಾರು ರಾಮಭಕ್ತರು ಯಾತ್ರೆಯಲ್ಲಿ ವಿವಿಧ ಕಲಾತಂಡಗಳ ಮೇಳಕ್ಕೆ ಹೆಜ್ಜೆ ಹಾಕುವ ಮೂಲಕ ಸಾವಿರಾರು ಹಿಂದೂ ಕಾರ್ಯಕರ್ತರ ಸಮ್ಮುಖದಲ್ಲಿ ಕೇಸರಿ ಧ್ವಜಗಳನ್ನು ಹಿಡಿದು ಕೇಸರಿ ಶಾಲು ಧರಿಸಿ ಜೈ ಶ್ರೀರಾಮ್ ಭಾರತ್ ಮಾತಾ ಕಿ ಜೈ ಎಂಬ ಘೋಷಣೆ ಕೂಗುವ ಮುಖಾಂತರ ಸಿಡಿಮದ್ದುಗಳನ್ನು ಸಿಡಿಸಿದರು. ಕಲಾತಂಡಗಳ ಮೇಳಕ್ಕೆ ಹೆಜ್ಜೆ ಹಾಕುವ ಮುಖಾಂತರ ಹಿಂದೂ ಬಾಂಧವರು ಬೃಹತ್ ಶೋಭಾಯಾತ್ರೆಯಲ್ಲಿ ಭಾಗವಹಿಸಿದ್ದರು. ನಗರದ ಎಂಜಿ ವೃತ್ತದಲ್ಲಿ ಏರ್ಪಡಿಸಿದ್ದ ಸಭೆಯಲ್ಲಿ ಪ್ರಧಾನ ಭಾಷಣಕಾರರಾಗಿ ಮಾತನಾಡಿದ ರಾಜ್ಯ ವಿಎಚ್ಪಿ ಘಟಕದ ಕಾರ್ಯದರ್ಶಿ ಜಗನ್ನಾಥ್ ಶಾಸ್ತ್ರಿ ಮಾತನಾಡಿ, ಸನಾತನ ಹಿಂದೂ ಧರ್ಮ ಜಗತ್ತಿಗೆ ಮಾರ್ಗದರ್ಶಕವಾಗಿದೆ. ಆದರೆ ಇದನ್ನು ಅರಿಯದ ಕೆಲವರು ನಮ್ಮ ಧರ್ಮಕ್ಕೆ ಅಪಚಾರ ಎಸಗುವ ಕೆಲಸ ಮಾಡುತ್ತಿದ್ದಾರೆ. ಧರ್ಮ ಈ ನೆಲದ ಸಂಸ್ಕೃತಿ. ನಮ್ಮ ಸಂಸ್ಕೃತಿ ನಾಶವಾದರೆ ನಮ್ಮ ಅಸ್ತಿತ್ವವೇ ನಾಶವಾಗುತ್ತದೆ. ಆದ್ದರಿಂದ ನಮ್ಮ ಧರ್ಮದ ಮೇಲೆ ಆಗುವ ದಬ್ಬಾಳಿಕೆಗೆ ಕಡಿವಾಣ ಹಾಕಬೇಕು. ಹಿಂದೂಗಳು ಒಗ್ಗಟ್ಟಾಗಬೇಕು ಎಂದರು. ಭಯ ಆಗ್ತಾ ಇತ್ತು ನಮಗೆ, 371 ಭಯ ಆಗ್ತಾ ಇತ್ತು. 370 ಅಳಿಸೇ ಬಿಟ್ರಲ್ಲ, ಇದು ನಮ್ಮ ಪರಿವರ್ತನೆ ಆಗ್ತಾ ಇರೋದು ಅಂತ. ಅಯೋಧ್ಯೆಗೆ 475 ವರ್ಷಗಳ ಸಂಘರ್ಷಕ್ಕೆ ಅದು ಯಾವ ಸೂತ್ರವನ್ನು ಅಳವಡಿಸಿದ್ರೋ ಗೊತ್ತಿಲ್ಲ, ಅದಕ್ಕೊಂದು ಜಯ ಸಿಕ್ಕಿದೆ. ಇವತ್ತು ಯಾರು ಅದನ್ನು ವಿರೋಧಿಸೋಕ್ಕಾಗೋದಿಲ್ಲ. ಸುಪ್ರೀಂ ಕೋರ್ಟ್ ನಿರ್ಣಯ ಆಗಿದೆ, ದಾಖಲೆ ಆಗಿದೆ, ಇದನ್ನು ಯಾವತ್ತೂ ಯಾರು ಪ್ರಶ್ನೆ ಮಾಡೋಕ್ಕಾಗೋದಿಲ್ಲ. ಭಾರತದಲ್ಲಿ ಬದಲಾವಣೆ ಬರ್ತಾ ಇಲ್ವಾ? ಖಂಡಿತ ಬರ್ತಾ ಇದೆ. ಆ ದೃಷ್ಟಿಯಿಂದ ರಾಮ ಭರತನಿಗೆ ಹೇಳ್ತಾನೆ, ರಾಜ್ಯವನ್ನು ಹೇಗೆ ಹೇಳಬೇಕು ಅನ್ನೋವಾಗ ಒಬ್ಬ ರಾಜ ಹೇಗಿರಬೇಕು ಅದನ್ನು ಭರತನಿಗೆ ರಾಮ ಹೇಳ್ತಾ ಹೋಗ್ತಾ ಇದ್ದಾನೆ. ಅದೆಲ್ಲವನ್ನು ನಮ್ಮ ಪ್ರಧಾನಮಂತ್ರಿಗಳು ಪಾಲಿಸ್ತಾ ಇದ್ದಾರೆ. ಅದು ಹೇಳೋಕ್ಕೆ ನಮಗೆ ಸಮಯ ಇಲ್ಲ. ಆ ದೃಷ್ಟಿಯಿಂದ ಇವತ್ತು ರಾಮರಾಜ್ಯದ ಕಡೆಗೆ ನಾವು ಹೋಗ್ತಾ ಇದ್ದೀವಿ. ನಾನು ನಿಮಗೆ ಹೇಳಿದೆ, ನಾನು ಕಲಿಯುಗದಲ್ಲಿ ಹೇಗೆ ಈ 25ನೇ ಭಾಗ ಧರ್ಮದ ಒಂದು ಪಾದವೇ, ಸತ್ಯದ ಒಂದೇ ಒಂದು ಪಾದ ಧರ್ಮ ಆಗಿರುವಾಗ ಹೇಗೆ ಅಂದರೆ, ಖಂಡಿತವಾಗಲೂ ನನ್ನಲ್ಲಿ ಒಂದು ಅದಕ್ಕೊಂದು ಉತ್ತರ ಇದೆ. ಏನಪ್ಪ ಅಂದರೆ, ಇಡೀ ಪ್ರಪಂಚದಲ್ಲಿ ಸುಮಾರು ನನ್ನ ಪ್ರಕಾರ 550 crore ಇದ್ದಾರೆ ಅಂತ ಅಂದ್ಕೊಳ್ಳೋಣ. ಎಕ್ಸಾಕ್ಟ್ ಫಿಗರ್ ಅಂತ ಅಂದ್ಕೊಳ್ಳೋದು ಬೇಡ. 550 crore ಹಿಂದೂಗಳು ಎಷ್ಟಿದ್ದಾರೆ? ನಾವೆಲ್ಲ ಇಡೀ ಪ್ರಪಂಚದಲ್ಲಿ ಕೂಡಿದ್ರು ಕೂಡ 100 crore ಅಂತ ಇಟ್ಕೊಳ್ಳೋಣ. ನಾವೆಲ್ಲ ಧರ್ಮದ ಭಾಗದವರು, ಧರ್ಮದಲ್ಲಿ ಹುಟ್ಟಿರುವವರು, ಧರ್ಮದ ನಾಡಿನಲ್ಲಿ ಹುಟ್ಟಿರುವಂಥವ್ರು, ಕರ್ಮಭೂಮಿ ಭಾರತದಲ್ಲಿ ಹುಟ್ಟಿರುವಂಥವ್ರು. ನಮಗೆ ಈ ಭಾರತದಲ್ಲಿ ಜನ್ಮ ಆಗಿದೆಯೇ ಅನ್ನೋಕ್ಕೆ ಸಂತೋಷ ಪಡಬೇಕು. ಯಾಕೆಂದರೆ ನಮ್ಮ ಯೋಗ ಇದೆಯಲ್ಲ, ಈ ಯೋಗವನ್ನು ಕೆಲವೇ ಜನ ಮಾಡ್ತಾ ಇದ್ದಿದ್ದು. ನಮ್ಮ ಪ್ರಧಾನಮಂತ್ರಿಗಳು ವಿದೇಶ ಪ್ರವಾಸಕ್ಕೆ ಹೋದಾಗ ಯಾವುದೋ ಒಂದು ಸಮ್ಮೇಳನದಲ್ಲಿ ಭಾರತದ ಯೋಗದ ಬಗ್ಗೆ ಮಾತಾಡಿದರು. ಆ 145 ದೇಶಗಳು ಕೂಡ ಆ ಯೋಗವನ್ನು ಒಪ್ಪಿಕೊಂಡ್ರು. ಅದಕ್ಕೆ ಅಂತಾರಾಷ್ಟ್ರೀಯ ಒಂದು ಯೋಗ ಮಾನ್ಯತೆ ಸಿಕ್ಕಿಬಿಡ್ತು ಜೂನ್ 21ಕ್ಕೆ ಅಲ್ವಾ. ಅಂದರೆ ಯೋಗ ಮೊದಲಿರಲಿಲ್ಲ ಅಂತಲ್ಲ, ಇತ್ತು. ಪ್ರಧಾನಮಂತ್ರಿಗಳು ಅಲ್ಲಾಗಿ ಹೇಳಿದ್ರು, ಇಡೀ ವಿಶ್ವ ಒಪ್ಕೊಳ್ತು. ಯಾರು ಒಪ್ಕೊಳ್ತು? ನಮ್ಮನ್ನು ಇಲ್ಲಿ ಸೈದ್ಧಾಂತಿಕವಾಗಿರೋ ವಿರೋಧ ಮಾಡುವಂತಹ ಯಾವ ಎರಡು ಮತಗಳಿದೆಯೋ ಅದೇ ರಾಷ್ಟ್ರಗಳು ಒಪ್ಪಿಕೊಂಡುವು. ಅವರು ಯೋಗ ಮಾಡಿದ್ರು, ಅವರು ಓಂಕಾರವನ್ನು ಹೇಳಿದ್ರು. ಇದು ಬದಲಾವಣೆ ಅಲ್ವಾ? ಹೀಗೆ ಧರ್ಮದ ಪರವಾಗಿ ನಾವಿದ್ದೀವಿ. ಚೀನಾ ದೇಶದ ಒಬ್ಬ ಅಧ್ಯಕ್ಷರಾಗಿದ್ದಂಥ 150 ವರ್ಷಗಳ ಹಿಂದೆ ಅಧ್ಯಕ್ಷರು ತಮ್ಮ ಒಂದು ಡೈರಿಯಲ್ಲಿ ಒಂದು ವಾಕ್ಯವನ್ನು ಬರ್ಕೊಂಡಿದ್ದಾರಂತೆ. ಇದಕ್ಕೂ ಮೊದಲು ನಗರದ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದ ಬಳಿ ಶೋಭಾಯಾತ್ರೆಗೆ ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷ ರವಿನಾರಾಯಣ ರೆಡ್ಡಿ ಚಾಲನೆ ನೀಡಿದರು. ವಿಶ್ವ ಹಿಂದೂ ಪರಿಷತ್ತಿನ ತಾಲೂಕು ಅಧ್ಯಕ್ಷ ಸಾಗನಹಳ್ಳಿ ಶಿವಕುಮಾರ್ ವೇದಿಕೆಯಲ್ಲಿ ಹಾಜರಿದ್ದರು. ಶೋಭಾಯಾತ್ರೆಯಲ್ಲಿ ಮುಖಂಡರಾದ ಎನ್ಎಂ ರವಿನಾರಾಯಣ ರೆಡ್ಡಿ, ಸಿಆರ್ ನರಸಿಂಹಮೂರ್ತಿ, ಎಚ್ವಿ ಶಿವಶಂಕರ್, ಬಿಜಿ ವೇಣುಗೋಪಾಲ್ ರೆಡ್ಡಿ, ರಾಮಭಕ್ತರು ಭಾಗವಹಿಸಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರ್. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಕ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.